ஹாய் ஹலோ ஃப்ரெண்ட்ஸ், வெல்கம் பேக் டு அவர் சேனல் அரியன் மீ டாக்ஸ். ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಣಗಿರುವಂತಹ, ಅಂದರೆ ನೆನ್ನೆ ದೇವರಿಗೆ ಇಟ್ಟಂತಹ ಈ ಒಂದು ಕೆಂಪು ದಾಸವಾಳದ ಹೂಗಳನ್ನ ಆಯ್ಕೊಳ್ತಾ ಇದ್ದೀನಿ. ಸೊ ಕೆಂಪು ದಾಸವಾಳದ ಹೂವು ನೀವು ನೋಡ್ತಾ ಇದ್ದೀರಲ್ವಾ, ಇದು ನೆನ್ನೆ ಇಟ್ಟಂತಹ ಹೂವು. ನಮ್ಮ ಗಿಡದಲ್ಲಂತೂ ಎಷ್ಟು ಹೂ ಬಿಡುತ್ತೆ ಅಂದರೆ ಒಂದು ದಿನಕ್ಕೆ ಒಂದು 70-80 ಹೂ ಅಂದರೆ ಕಡಿಮೆನೇನು ಅನಿಸುತ್ತೆ. ನಮ್ಮ ಮನೆಯಲ್ಲಂತೂ ಹೂವನ್ನು ಇಡೋದೇ ಒಂದು ದೊಡ್ಡ ಕೆಲಸ. ಒಂದು ಅರ್ಧ ಗಂಟೆ ಹೂವನ್ನು ಕಿತ್ತು ಅದನ್ನು ತಂದು ದೇವರಿಗೆ ಎಲ್ಲ ಥರ ಜೋಡಿಸೋದೇ ಒಂದು ದೊಡ್ಡ ಕೆಲಸ. ಸೊ ಇವತ್ತು ನಾನು ಇಷ್ಟೆಲ್ಲ ಒಂದು ಕೆಂಪು ದಾಸವಾಳ ಹೂವಿದೆ ಅಲ್ವಾ, ಯಾಕೆ ವೇಸ್ಟ್ ಮಾಡೋದು, ಒಂದು ದಿನ ಇದನ್ನೆಲ್ಲ ಒಣಗಿಸಿ ಇಟ್ಕೊಳ್ಳೋಣ ಅಂತ ಇವತ್ತು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಬಿಸಿಲಿಗೆ ಇಟ್ಟಿದ್ದೀನಿ. ಈ ದಾಸವಾಳದ ಹೂಗಳನ್ನ ನಾನು ಕೊಬ್ಬರಿ ಎಣ್ಣೆಯನ್ನು ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಒಣಗಿಸ್ಕೊಳ್ತಾ ಇರೋದು. ಸೊ ಸಾಕಷ್ಟು ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಹರ್ಬಲ್ ಹೇರ್ ಆಯಿಲ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ಆ ಒಂದು ವಿಡಿಯೋನ ನಿಮಗೆ ಆದರೆ ನಾನು ನೆಕ್ಸ್ಟ್ ನಾನು ಅದನ್ನು ಮಾಡಿಕೊಂಡಾಗ ಶೇರ್ ಮಾಡ್ತೀನಿ. ಇನ್ನು ಇವತ್ತಂತೂ ರಜೆ ಇರೋದ್ರಿಂದ ಎಲ್ಲರೂ ಲೇಟಾಗಿ ಎದ್ದಿದ್ದೀವಿ. ಇನ್ನು ರಜೆ ಅಂದ್ರೇ ಅಷ್ಟೇ ಅಲ್ವಾ, ಮಕ್ಕಳ ಜೊತೆ ನಾನು ಅಷ್ಟೇ. ಎಷ್ಟೊತ್ತಾಗಿದೆ ಈಗ ಟೈಮ್? ಆಲ್ಮೋಸ್ಟ್ 7:30 ಆಗ್ತಾ ಬಂದಿದೆ. ಈಗ ಎಲ್ಲ ಎದ್ದು ಈಗ ಕೆಲಸಗಳನ್ನ ಶುರು ಮಾಡಿದ್ದೀವಿ. ಮಕ್ಕಳೆಲ್ಲ ಈಗ ಬ್ರಷ್ ಮಾಡ್ತಾ ಇದ್ದಾರೆ. ಸೊ ನಾನು ಅವರು ಬ್ರಷ್ ಮಾಡಿ ಬರೋ ಅಷ್ಟರಲ್ಲಿ ರಾಗಿ ಮಾಲ್ಟನ್ನು ಮಾಡಿ ನಾನು ಇಲ್ಲಿ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ. ಸೊ ನಮ್ಮನೆಯಲ್ಲಿ ಟೀ ಕಾಫಿ ಅನ್ನೋದು ಯಾರೂ ಕುಡಿಯೋದಿಲ್ಲ. ನಮ್ಮನೆಯಲ್ಲಿ ಟೀ ಪೌಡರ್ ಅಂತೂ ಒಂದು ಪುಟ್ಟ ಡಬ್ಬಿಯಲ್ಲಿ ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಮಾತ್ರ ನಾನು ಟೀಯನ್ನು ಇಡೋದು, ಇಲ್ಲ ಅಂದರೆ ನಾವು ಟೀ ಪೌಡರ್ನೇ ಯೂಸ್ ಮಾಡೋದಿಲ್ಲ. ಇನ್ನು ಕಾಫಿ ಆದರೆ ನಮ್ಮ ಅತ್ತೆ ಮಾರ್ನಿಂಗ್ ಟೈಮ್ ಮಾತ್ರ ಕಾಫಿನ ಅವ್ರು ಕುಡಿತಾರೆ. ಸೊ ಅವ್ರಿಗೆ ಕಾಫಿ ತುಂಬ ಚೆನ್ನಾಗಿ ಅದು ಅಭ್ಯಾಸ ಆಗೋಗ್ಬಿಟ್ಟಿರೋದ್ರಿಂದ ಕಾಫಿನ ಬಿಡೋದಕ್ಕಾಗೋದಿಲ್ಲ. ಬೆಳಗಿನ ಟೈಮ್ ಅವರು ಕಾಫಿ ಕುಡಿತಾರೆ. ಈಗ ನಾವೆಲ್ಲ ಇಲ್ಲಿ ರಾಗಿ ಮಾಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ಅತ್ತೆ ಡ್ರೈ ಫ್ರೂಟ್ಸನ್ನು ತಿಂತಾ ಇದ್ದಾರೆ. ಇಲ್ಲಿ ಹರ್ಷ ನೋಡಿ, ಹರ್ಷಗೆ ಬೇರೆ ರಾಗಿ ಮಾಲ್ಟು, ನಮಗೆ ಬೇರೆ ರಾಗಿ ಮಾಲ್ಟು. ನಾವೆಲ್ಲನೂ ಶುಗರ್ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಾಡ್ಕೊಳ್ತೀವಿ, ಆದರೆ ಹರ್ಷಗೆ ಉಪ್ಪನ್ನು ಹಾಕಿ ಅವಳಿಗೆ ರಾಗಿ ಮಾಲ್ಟನ್ನು ಮಾಡಿಕೊಡ್ಬೇಕು. ಸೊ ಅವಳೇ ಮಾಡ್ಕೊಳ್ತಾಳೆ ಅವಳ ರಾಗಿ ಮಾಲ್ಟನ್ನ ಮಾಡ್ಕೊಂಡು ಈಗ ಅವಳು ಇಲ್ಲಿ ಕುಡಿತಾ ಇದ್ದಾಳೆ. ಈ ಒಂದು ರಾಗಿ ಮಾಲ್ಟ್ಗಂತೂ ನಾನು ಸಾಕಷ್ಟು ಒಳ್ಳೆ ಒಳ್ಳೆಯಾದಂತಹ ಪದಾರ್ಥಗಳನ್ನ ಬಳಸಿದ್ದೀನಿ. ತುಂಬ ಹೆಲ್ತಿಯಾಗಿರುವಂತಹ ಒಂದು ಮಲ್ಟಿ ಗ್ರೈಂಡ್ಸ್ ರಾಗಿ ಮಾಲ್ಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಸೊ ಆ ವಿಡಿಯೋನ ನೀವು ಯಾರಾದರೂ ನೋಡದೇ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಬಿರಿಯಾನಿ ಘಮ ಘಮ ಅಂತ ಇದೆ. ಇನ್ನು ನಮ್ಮನೆಯಲ್ಲಂತೂ ಬಿರಿಯಾನಿ ಮಾಡಿದ್ರೂ ಸಹ ಸಪ್ರೇಟಾಗಿ ಮತ್ತೆ ಚಿಕನ್ ಸಾಂಬಾರ್ ಮಾಡಬೇಕು, ಹಾಗೆ ಮುದ್ದೆನೂ ಸಹ ಮಾಡಬೇಕು. ಯಾಕೆಂದರೆ ನಮ್ಮ ಅತ್ತೆಗೆ ಮತ್ತು ನನ್ನ ಹಸ್ಬೆಂಡ್ಗೆ ಬಿರಿಯಾನಿ ಅನ್ನೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವ್ರಿಗೆ. ಆದರೆ ನನಗೆ, ಹರ್ಷಗೆ, ಹಿತೇಶಿಗೆ, ಬಿಪುಲ್ಗೆ, ನಮ್ಮ ನಾಲ್ಕು ಜನಕ್ಕಂತೂ ಚಿಕನ್ ಬಿರಿಯಾನಿ ಅಂದ್ಬಿಟ್ಟರೆ ನಮಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಚೆನ್ನಾಗೈತಾ? ಬಾಗುಂದೈತೆ, ಚೆನ್ನಾಗೈತೆ ಹಿತೇಶಿ? ಖರ ಜಾಸ್ತಿನಾ ಪಾಪು? ಸರಿ ಹೋಗೈತ? ಚೆನ್ನಾಗೈತಮ್ಮ, ನಿನಗೋಸ್ಕರನೇ ಅದು ಖಾರ ಕಡಿಮೆ ಇಟ್ಟಿರೋದು. ಹೆಂಗಿದೆ ಶಿವಪ್ರಿ? ನಾನು ನೀನು ಇಲ್ಲಿ ಆಯ್ತಾ? ಸೂಪರಾಗಿದ್ದಂತಹ ಚಿಕನ್ ದಮ್ ಬಿರಿಯಾನಿನ ತಿನ್ಕೊಂಡು ಈಗ ಹಾಗೇ ಹೊರಗಡೆ ಓಡಾಡೋಣ ಅಂತ ಬಂದಿದ್ದೀನಿ. ಇವತ್ತೇನೋ ಬಿಸಿಲೇ ಕಡಿಮೆ. ನಾನಿಲ್ಲಿ ಎಲ್ಲ ಈ ಒಂದು ದಾಸವಾಳದ ಹೂವನ್ನ ಒಣಗಾಕಿದ್ದೀನಿ, ಬಿಸಿಲೇ ಇಲ್ಲ. ನಮ್ಮ ಸ್ನೂಪಿ ನೋಡಿ, ಈ ಒಂದು ಫಿಶ್ ಟ್ಯಾಂಕಲ್ಲಿ ಯಾವ ರೀತಿ ನೀರು ಕುಡಿತಾ ಇದ್ದಾನಂತ. ಅವನು ನೀರು ಕುಡಿತಾ ಇದ್ದರೆ ಅವನ ಬಾಯಿ ಹತ್ರನೇ ಎಲ್ಲ ಮೀನುಗಳು ಯಾವ ರೀತಿ ಬರ್ತಾ ಇದ್ದಾವೆ ನೋಡಿ, ಎಲ್ಲ ಅವ್ನ ಬಾಯಿ ಹತ್ರಕ್ಕೆ ಬರ್ತವೆ. ಏನೋ ಕಚ್ಚೋದಕ್ಕೆ ಬರ್ತಾ ಇದ್ದಾವೆ ಅಥವಾ ಇವನೇನಾದರೂ ಆ ಮೀನುಗಳನ್ನ ತಿನ್ಕೊಂಡು ಬಿಡ್ತಾನೆ ಏನೋ ಅನಿಸ್ತಾ ಇದೆ. ಎಲ್ಲ ಅವ್ನ ಬಾಯಿ ಹತ್ರಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ. ಈ ಮೀನುಗಳ ಹೆಸರು ಬಂದು ಗಪ್ಪಿ ಗಾಂಬೋಸಿಯಾ ಅಂತ. ಸೊ ಈ ಒಂದು ಗಪ್ಪಿ ಗಾಂಬೋಸಿಯಾ ಜಾತಿಯ ಮೀನುಗಳು ಬಂದು ಈ ಸೊಳ್ಳೆಗಳಿರ್ತಾವಲ್ವಾ, ಈ ಸೊಳ್ಳೆಗಳು ಇಡುವಂತಹ ಮೊಟ್ಟೆಗಳನ್ನು ತಿಂದು ಜೀವಿಸುವಂತಹ ಒಂದು ಮೀನುಗಳು. ಸೊ ಹೆಚ್ಚಾಗಿ ಇವು ಆ ಮೊಟ್ಟೆಗಳನ್ನೇ ತಿಂದು ಜೀವಿಸ್ತವೆ. ಸೊ ನಾವು ಈ ಒಂದು ಗಪ್ಪಿ ಗಾಂಬೋಸಿಯಾ ಮೀನುಗಳನ್ನ ಎಲ್ಲಿ ಅಂದರೆ ನಂದಿ ಬೆಟ್ಟದ ಹತ್ರ ಇರುವಂತಹ ಭೋಗನಂದೀಶ್ವರ ಬೆಟ್ಟ
ದೇವಸ್ಥಾನದಿಂದ ನಾವು ತೊಗೊಂಡು ಬಂದಿದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾವು ನವೆಂಬರ್ 1ಗೆ ನಾವು ಒಂದು ಟ್ರಿಪ್ ಹೋಗಿದ್ವಿ, ಒನ್ ಡೇ ಟ್ರಿಪ್ ಹೋಗಿದ್ವಿ ನಂದಿ ಬೆಟ್ಟಕ್ಕೆ. ಸೊ ಆ ಟೈಮಲ್ಲಿ ಆ ಒಂದು ಭೋಗ ನಂದೀಶ್ವರ ಟೆಂಪಲ್ ಹತ್ರ ಇರುವಂತಹ ಕೊಳದಲ್ಲಿ ಈ ರೀತಿಯಾದಂತಹ ಗಪ್ಪಿ ಗಾಂಬೋಸಿಯ ಮೀನುಗಳನ್ನ ಬೆಳೆಸ್ತಾರೆ. ಸೊ ಗೌರ್ಮೆಂಟ್ ಅವರೇ ಆ ಒಂದು ಮೀನುಗಳನ್ನ ಬೆಳೆಸೋದು. ಬೆಳೆಸಿ ಯಾವ ಒಂದು ಏರಿಯಲ್ಲಿ ಈ ಒಂದು ಜ್ವರಗಳು ಜಾಸ್ತಿ ಇರುತ್ತೆ, ಮಲೇರಿಯಾ, ಡೆಂಗ್ಯೂ ಆ ಥರದ ಜ್ವರಗಳು ಜಾಸ್ತಿ ಇರುತ್ತಲ್ವಾ, ಆ ಏರಿಯಾಗಳಿಗೆ ಈ ಒಂದು ಮೀನುಗಳನ್ನ ಹಿಡ್ಕೊಂಡೋಗಿ ಅಲ್ಲಿ ತೊಟ್ಟಿಗಳಲ್ಲಾಗಿರ್ಬೋದು ಮತ್ತು ಮನೆಗಳ ಹತ್ರ ಅಲ್ಲೆಲ್ಲನೂ ಸಹ ಸಾಕೋದಕ್ಕೆ ಕೊಡ್ತಾರಂತೆ. ಸೊ ನಾವು ಅವತ್ತು ಹೋಗಿ ಟೈಮ್ಗೆ ಅವರು ಮೀನುಗಳನ್ನ ಹಿಡಿತಾ ಇದ್ರು. ನಾವು ಏನಕ್ಕೆ ಇಲ್ಲಿ ಹಿಡಿತಾ ಇದ್ದೀರಾ ಏನು ಅಂತ ಕೇಳಿದ್ದಕ್ಕೆ ಅವರು ಈ ರೀತಿಯಾದಂತಹ ಡೀಟೇಲ್ಸ್ನ ಕೊಟ್ಟರು. ಆಗ ನಾವು ನಮಗೂ ಒಂದೆರಡು ಮೀನನ್ನು ಕೊಡ್ತೀರಾ, ನಾವು ತೊಗೊಂಡೋಗಿ ಈ ರೀತಿ ಮನೆ ಹತ್ರ ಸಾಕ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಆಯಿತು ಅಂತ ಅವರೇ ಮೀನನ್ನು ಹಿಡಿದು ನಮಗೆ ಕೊಟ್ಟಿದ್ದು. ಸೊ ಅದೊಂದು ರೀತಿ ಒಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಅದೆಲ್ಲವನ್ನು ಸಹ ನಾವು ಆ ಒಂದು ಭೋಗನಂದೀಶ್ವರ ಟೆಂಪಲ್ಗೆ ಹೋದಂತಹ ವ್ಲಾಗಲ್ಲಿ ನೀವು ನೋಡ್ಬೋದು ಬೇಕಿದ್ರೆ. ಸೊ ಅಲ್ಲಿ ಯಾವ ರೀತಿ ಅವರೇ ಇದ್ರ ಬಗ್ಗೆ ಡೀಟೇಲ್ಸನ್ನು ಸಹ ಅವರು ಕೊಟ್ಟಿದ್ದಾರೆ, ವಿಡಿಯೋಲಿ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲನೂ ಸಹ ಕೇಳಿ ನಮಗೂ ಸಾಕಬೇಕು ಅನ್ನಿಸ್ತು. ಅದರಲ್ಲೂ ನಮಗಂತೂ ಸ್ವಲ್ಪ ಪ್ರಾಣಿಗಳು ಅಂದರೆ ಸ್ವಲ್ಪ ತುಂಬಾ ಇಷ್ಟ. ನಾಯಿಗಳಾಗಿರ್ಬೋದು, ಬೆಕ್ಕಾಗಿರ್ಬೋದು, ಮತ್ತು ಈ ರೀತಿ ಮೀನುಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಮೀನುಗಳನ್ನ ನಾವು ಅಲ್ಲಿಂದ ಭೋಗ ನಂದೀಶ್ವರದಿಂದ ತಂದಾಗ ಒಂದು ಜಾಸ್ತಿ ಅಂದ್ರೂ ಒಂದು 15-20 ಮೀನುಗಳು ಮಾತ್ರ ಇದ್ವು. ಆದರೆ ನಾವು ಅಲ್ಲಿಂದ ತಂದು ಇಲ್ಲಿ ಈ ಒಂದು ಫಿಶ್ ಟ್ಯಾಂಕ್ಗೆ ಅಂದರೆ ಈ ಒಂದು ಲೋಟಸ್ ಪಾಂಡ್ಗೆ ನಾನು ಬಿಟ್ಕೊಂಡ್ಮೇಲೆ ಸುಮಾರು ಈಗ 1 ವರ್ಷ ಆಗಿದೆ. ಕರೆಕ್ಟಾಗಿ ನವೆಂಬರ್ 1ಗೆ ಹೋಗಿದ್ದು, ಈಗ 1 ವರ್ಷ ಆಗಿದೆ. ಅದು ಮರಿಗಳನ್ನ ಹಾಕ್ತಾ ಹಾಕ್ತಾ ಎಷ್ಟಾಗಿದೆ ಅಂದರೆ 3 ಜನ ನಮ್ಮ ಮನೆಯಿಂದ ಅದನ್ನು ತೊಗೊಂಡೋಗಿದ್ದಾರೆ. ಹರ್ಷ ಅವ್ರ ಮನೆಯಲ್ಲಿದೆ, ಮತ್ತು ನಮ್ಮ ಮಾವ ಅವ್ರ ಮನೆಯಲ್ಲಿದೆ, ಇನ್ನು ನನ್ನ ಫ್ರೆಂಡ್ ಮನೆಯಲ್ಲಿ ಒಬ್ಬರು ಮನೆ ಹತ್ರ ಬಿಟ್ಕೊಂಡಿದ್ದಾರೆ. ಈ ರೀತಿ ಯಾರೇ ಮನೆಗೆ ಬಂದ್ರೂ ನೋಡಿ ಕೇಳಿದ್ರೆ ನಾನು ಸಹ ಅವ್ರಿಗೆ ಈ ಒಂದು ಮೀನುಗಳನ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಈ ರೀತಿ ಗಪ್ಪಿ ಗಾಂಬೋಸಿಯ ಮೀನುಗಳು ಎಲ್ಲಾದರೂ ನಿಮ್ಮ ಸುತ್ತಮುತ್ತ ಇದೆ ಅಂದರೆ ನೀವು ತಂದು ಮನೆ ಹತ್ರ ಹೊರಗಡೆ ಒಂದು ಈ ರೀತಿ ಟಬ್ಬಲ್ಲಿ ನೀರು ಹಾಕಿ ಬಿಡಿ. ಸೊ ಮೀನು ಇದು ಸೊಳ್ಳೆಗಳ ಒಂದು ಸಂತತಿ ಅನ್ನೋದು ಕಂಟ್ರೋಲ್ ಆಗುತ್ತೆ. ಇನ್ನು ಈ ಮೀನುಗಳಲ್ಲಿ ಏನಪ್ಪ ಅಂದರೆ ಸ್ಪೆಷಾಲಿಟಿ, ಈ ಚಿಕ್ಕ ಚಿಕ್ಕ ಮೀನು ಇರ್ತಾವಲ್ವಾ, ನೀವು ನೋಡ್ತಾ ಇದ್ದೀರಲ್ವಾ, ನನ್ನ ಕೈ ಮೇಲೆ ನಿಮಗೆ ಸರಿಯಾಗಿ ಕಾಣಿಸ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಮೇಲೆಗಡೆ ಸ್ವಿಮ್ ಮಾಡ್ತಾ ಇರ್ತವೆ. ಇನ್ನು ಸ್ವಲ್ಪ ದೊಡ್ಡ ಮೀನುಗಳೆಲ್ಲ ಮಿಡಲಲ್ಲಿ ಸ್ವಿಮ್ ಮಾಡ್ತಾ ಇರ್ತವೆ. ಆಮೇಲೆ ಇನ್ನೂ ಆ ದೊಡ್ಡ ಇರ್ತಾವಲ್ವಾ ಅಂದರೆ ಪ್ರೆಗ್ನೆಂಟ್ ಆಗಿರುವಂಥವು, ಗೊತ್ತಾಗುತ್ತೆ ನಮಗೆ ಪ್ರೆಗ್ನೆಂಟ್ ಆಗಿರುವಂತಹ ಮೀನು ಯಾವುದು ಇನ್ನೊಂದು ಯಾವುದು ಅಂತ. ಯಾಕೆಂದರೆ ಅದ್ರ ಹೊಟ್ಟೆ ಎಲ್ಲ ದಪ್ಪ ಆಗಿರುತ್ತೆ, ನೋಡೋದಕ್ಕೆ ಗೊತ್ತಾಗುತ್ತೆ ಅಂದರೆ. ಹಾಗೆ ಇನ್ನೊಂದೇನು ಅಂದರೆ ಇದು ತುಂಬ ದೊಡ್ಡದಾಗೋದಿಲ್ಲ, ಜಾಸ್ತಿ ಅಂದ್ರೂ 1 ಇಂಚಿನಷ್ಟು ಉದ್ದ ಆಗುತ್ತೆ ಅಷ್ಟೇ. ಸೊ ಆ ರೀತಿ ನಾವು ಕಂಡುಹಿಡಿಬೋದು. ಆ ರೀತಿ ದೊಡ್ಡ ಮೀನುಗಳೆಲ್ಲ ತಳದಲ್ಲಿ ಇರ್ತವೆ. ಸೊ ಅವುಗಳಿಗೂ ಒಂದೊಂದು ಏರಿಯಾ, ಮಕ್ಕಳೆಲ್ಲ ಹೊರಗಡೆ ಬಂದು ಆಟ ಆಡೋದು, ಆ ರೀತಿ ಅವು ಆಟ ಆಡ್ತಾ ಇರ್ತವೆ. ಇನ್ನು ನಾವು ಯಾವಾಗಲೇ ಒಂದು ರೀತಿ ಹೊರಗಡೆ ಓಡಾಡಿದಾಗೆಲ್ಲನೂ ನಾವು ಹೋಗಿ ಈ ಫಿಶ್ ಟ್ಯಾಂಕ್ ಹತ್ರ ನಿಂತ್ಕೊಂಡು ಇದನ್ನು ನೋಡೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ. ಸಾಮಾನ್ಯವಾಗಿ ಸಂಡೇ ಅನ್ನೋಷ್ಟರಲ್ಲಿ ಒಂದು ರೀತಿ ಫ್ರೀ ಡೇ, ಒಂದು ರೀತಿ ರಜಾ ಡೇ, ಮಜಾ ಡೇ ಅಂತ ಅನಿಸುತ್ತೆ. ಆದರೆ ನನಗಂತೂ ನಮ್ಮ ಮನೆಯಲ್ಲಿ ಸಂಡೇ ಬಂತು ಅಂದರೆ ನಾನ್ ಸ್ಟಾಪ್ ವರ್ಕಿಂಗ್ ಡೇ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ಬೇರೆ ಇರ್ತಾರಲ್ವಾ, ಅದೇನು ಕೆಲಸ ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಎದ್ದೋಳೋದೇ ಲೇಟು, ಎದ್ದ ಮೇಲಂತೂ ಕೆಲಸ ಸಾಗೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ನಡೀತಾನೇ ಇರುತ್ತೆ. ಸೊ ಸಂಡೇ ಬಂತು ಅಂದರೆ ಬ್ಯುಸಿ ಡೇ ಅಂತ ನಾನು ಫಿಕ್ಸ್ ಆಗಿ ಹೋಗ್ತೀನಿ. ಬೆಳಿಗ್ಗೆ ಎದ್ದಾಗ್ಲಿಂದ ಮಕ್ಕಳ ಹತ್ರ ಅದು ಇದು ಇದು ಅಂತ ಅವ್ರ ಹತ್ರ ಬಡ್ಕೊಳ್ಳೋದೇ ಸರೋಗುತ್ತೆ. ಇನ್ನು ಅದ್ರ ಜೊತೆಗೆ ಅವರು ವಾರಕ್ಕೊಂದಿನ ನನ್ನ ಕೈಗೆ ಸಿಗ್ತಾರೆ. ಆ ಸಿಗೋ ಒಂದು ದಿನ ಆದರೂ ಅವ್ರಿಗೆ ತಲೆಗೆ ಎಣ್ಣೆ ಇಕ್ಕದೆ ಇದ್ದರೆ ನನಗೆ ಸಮಾಧಾನ ಆಗೋದಿಲ್ಲ. ಆವತ್ತು ನಮ್ಮ ಮನೇಲಿ ಒಂದು ರೀತಿ ಆಯಿಲ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರೇ ಮನೆಗೆ ಯಾರಾದರೂ ನಮ್ಮ ಮನೆಗೆ ಬಂದುಬಿಟ್ರು ಅಂದರೆ ಎಲ್ಲರೂ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಅಂದರೆ ನಾನು ಸಹ ಅವತ್ತು ಫುಲ್ ಕಂಪ್ಲೀಟಾಗಿ ತಲೆಗೆಲ್ಲ ಎಣ್ಣೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಮಕ್ಕಳಿಗಂತೂ ಹೇಳೋದೇ ಬೇಡ, ಚೆನ್ನಾಗಿ ಎಣ್ಣೆ ಇಟ್ಟು ಅವ್ರಿಗೆ ತಲೆಗೆಲ್ಲನೂ ಮಸಾಜ್ ಮಾಡದೇ ಇದ್ದರೆ ಒಂದು ರೀತಿ ಸಮಾಧಾನ ಅನಿಸೋದಿಲ್ಲ. ಇದು ನಮ್ಮನೆ ಕತೆ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೀವು ಸಂಡೇ ಬಂದರೆ ನೀವು ಎಲ್ಲ ಏನು ಮಾಡ್ತೀರಾ, ನೀವು ಇದೇ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಗಳು ಮಾಡ್ತಾನೆ ಇರ್ತೀರಾ, ಅಥವಾ ಏನಾದರೂ ಎಂಜಾಯ್ ಮಾಡ್ತೀರಾ, ರೆಸ್ಟ್ ತೊಗೊಳ್ತೀರಾ, ಏನು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನಂತೂ ಫುಲ್ಲು ಕೆಲಸದಲ್ಲಿದ್ದೀನಿ. ಹೇರ್ ಆಯಿಲ್ ಬೇರೆ ಮಾಡಬೇಕು ಅಂತ ಹೇಳಿದ್ನಲ್ವಾ, ನೀವು ಬೆಳಗ್ಗೆ ನೋಡಿರ್ಬೋದು ಈ ಒಂದು ಕೆಂಪು ದಾಸವಾಳದ ಹೂವನ್ನೆಲ್ಲ ಒಣಗೋದಕ್ಕಿಟ್ಟಿದ್ದೀನಿ. ಇನ್ನು ಈಗ ಈ ಒಂದು ನುಗ್ಗೆ ಸೊಪ್ಪೇನಿದೆ ನೋಡಿ, ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡು ಬನ್ನಿ, ಅದನ್ನ ಒಣಗಿಸಿ ನಾನು
ಎಣ್ಣೆಗೆ ಹಾಕಬೇಕು ಅಂತ. ಸೊ ಅವ್ರಿಗೆ ಒಂದು ಸ್ವಲ್ಪ ಅಂತೇಳಿದ್ರೆ ಒಂದು ದೊಡ್ಡ ಕಟ್ಟೆ ತೊಗೊಂಡು ಬಂದುಬಿಟ್ಟಿದ್ದಾರೆ, ಎರಡು ಕಟ್ಟನ್ನ. ಸೊ ಇಷ್ಟೊಂದಿದೆ ಅಲ್ವಾ, ಇನ್ನು ಇದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಇದನ್ನೆಲ್ಲ ನೀಟಾಗಿ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ. ಈ ನುಗ್ಗೆ ಸೊಪ್ಪಂತೂ ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ಈ ಒಂದು ನುಗ್ಗೆ ಸೊಪ್ಪಿನ ಮರವನ್ನು ಹೆಣ್ಣು ಮಕ್ಕಳಿಗೆ ಹೋಲಿಸ್ತಾ ಇರ್ತಾರೆ. ಹೇಗೆ ಅಂದರೆ, ನಿನ್ನೆ ಮೊನ್ನೆಯಷ್ಟೇ ಪುಟ್ಟದಾಗಿದ್ದಂತಹ ಈ ಹೆಣ್ಣು ಮಗು ಆಗಲೇ ನುಗ್ಗೆ ಗಿಡದಂಗೆ ಬೆಳೆದು ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳಲ್ವಾ ಅಂತ ತಮಾಷೆನೂ ಸಹ ಮಾಡ್ತಾ ಇರ್ತಾರೆ. ಆದರೆ ಈ ನುಗ್ಗೆ ಸೊಪ್ಪಿನ ಮರ ಅಥವಾ ನುಗ್ಗೆ ಸೊಪ್ಪು ಅನ್ನೋದು ತಮಾಷೆಗಷ್ಟೇ ಸೀಮಿತ ಅಲ್ಲ. ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಗಳು, ಹಾಗೆ ವಿಟಮಿನ್ ಸಿ ಅನ್ನೋದು ಹೇರಳವಾಗಿದೆ. ಸೊ ಈ ಒಂದು ನುಗ್ಗೆ ಸೊಪ್ಪಿನ ಸೇವನೆಯಿಂದ ಸಾಕಷ್ಟು ಕಾಯಿಲೆಗಳಿಗೆ ಇದು ಒಂದು ರಾಮಬಾಣವಾಗಿಯೇ ಇದೆ. ಹಾಗೆ ಇದನ್ನು ತಾಂತ್ರಿಕ ಹಾಗೂ ಮಂತ್ರವಾದಿಗಳು ಸಹ ಇದನ್ನು ಅವರ ಒಂದು ಕಾರ್ಯಗಳಿಗೂ ಸಹ ಉಪಯೋಗಿಸ್ಕೊತಾರೆ. ಅಷ್ಟು ಒಂದು ಪ್ರಮುಖವಾದಂತಹ, ಅಷ್ಟು ಒಂದು ಪ್ರಾಮುಖ್ಯತೆ ಇರುವಂತಹ ನುಗ್ಗೆ ಸೊಪ್ಪು ಇದು. ಹಾಗೆ ಇನ್ನು ನಮಗೆ ಎಲ್ಲ ಗೊತ್ತಿರುವ ಹಾಗೆ ಕ್ಯಾನ್ಸರ್ ಅನ್ನೋದು ಒಂದು ದೊಡ್ಡ ಮಾರಣಾಂತಿಕ ಕಾಯಿಲೆ ಅಂತ ನಾವೆಲ್ಲ ಅಂದ್ಕೊಳ್ತೀವಿ ಅಲ್ವಾ. ಯಾಕೆಂದರೆ ಕ್ಯಾನ್ಸರ್ಗೆ ಈಗಲೂ ಅಂದರೆ ಇಷ್ಟೇ ವೈಜ್ಞಾನಿಕವಾಗಿ ನಾವೆಲ್ಲ ಮುಂದುವರೆದಿದ್ರೂ ಸಹ ಈ ಒಂದು ಕ್ಯಾನ್ಸರ್ಗೆ ಸರಿಯಾದ ಒಂದು ಮೆಡಿಸನ್ ಅನ್ನೋದು ಕಂಡುಹಿಡಿಯೋದಕ್ಕೆ ಇನ್ನೂ ಆಗ್ತಾಯಿಲ್ಲ. ಇನ್ನೂ ಅದರ ಮೇಲೆ ಪ್ರಯೋಗಗಳು ಅನ್ನೋದು ನಡೀತಾನೇ ಇದೆ. ಆದರೆ ಈ ಒಂದು ಕ್ಯಾನ್ಸರ್ನ ಬರದೇ ಇರುವ ರೀತಿ, ಕ್ಯಾನ್ಸರ್ ಬಂದಿರೋರ್ಗೂ ಅಷ್ಟೇ ಅದರ ಒಂದು ಎಫೆಕ್ಟ್ ಅನ್ನೋದು ಕಡಿಮೆ ಮಾಡೋದಕ್ಕೆ ಈ ಒಂದು ನುಗ್ಗೆ ಸೊಪ್ಪು ಅನ್ನೋದು ತುಂಬ ಅಂದರೆ ತುಂಬ ಉಪಕಾರಿಯಾಗಿರುತ್ತೆ. ಇನ್ನು ಹಾಗೆ ನಾವು ತಿನ್ನುವಂತಹ ಯಾವುದೇ ಆಹಾರ ಆಗಲಿ ಅದು ಜೀರ್ಣವಾಗಿ ಅದು ರಕ್ತವನ್ನು ಶೋಧಿಸಿ ಅದನ್ನು ನಮ್ಮ ಎಲ್ಲ ಅಂಗಾಂಗಗಳಿಗೂ ಕಳಿಸುವಂತಹ ಕೆಲಸ ಮಾಡುವಂತಹ ಲಿವರ್ ಏನಿದೆ ನೋಡಿ, ಈ ಒಂದು ಲಿವರ್ನ ಆರೋಗ್ಯ ಕಾಪಾಡೋದಕ್ಕೂ ಸಹ, ಅಂದರೆ ಲಿವರ್ನ ಒಂದು ಫಂಕ್ಷನ್ನ ಸರಿಯಾದ ಒಂದು ರೀತಿಯಲ್ಲಿ ನಡೆಯೋದಕ್ಕೂ ಈ ಒಂದು ನುಗ್ಗೆ ಸೊಪ್ಪು ಅನ್ನೋದು ತುಂಬ ಒಳ್ಳೆಯದು. ಸೊ ಹೇಳ್ತಾ ಹೋದರೆ ಇದು ತುಂಬ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ನುಗ್ಗೆ ಸೊಪ್ಪು ಅನ್ನೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದನ್ನು ಫಿಕ್ಸಾಗಿ ಅಟ್ಲೀಸ್ಟ್ ವಾರಕ್ಕೆ ಒಂದರಿಂದ ಎರಡು ಸಲ ಆದರೂ ನುಗ್ಗೆ ಸೊಪ್ಪನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡಿ. ಸೊ ಇವತ್ತಿನ ಈ ಒಂದು ಪುಟ್ಟ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ, ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹೇಗನ್ನಿಸ್ತು ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆಗ ನಾವು ಮಾಡುವಂತಹ ಎಲ್ಲ ವಿಡಿಯೋವಿನ ನೋಟಿಫಿಕೇಷನ್ ಅನ್ನೋದು ನಿಮಗೆ ತಲುಪುತ್ತೆ. ಹಾಗೆ ನಮ್ಮ ಯಾವುದೇ ವಿಡಿಯೋನು ಸಹ ಮಿಸ್ ಆಗೋದಿಲ್ಲ. ನೀವು ಮಾಡುವಂತಹ ಲೈಕು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಎಲ್ಲನೂ ಸಹ ನಮಗೆ ಉತ್ತೇಜವನ್ನು ಕೊಡುತ್ತೆ, ಅಂದರೆ ಇನ್ನೂ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ನೊಂದಿಗೆ ನಿಮ್ಮ ಮುಂದೆ ಬರಬೇಕು ಅಂತ. ಸೊ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.